ಇನ್ನು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 3000 ಕುಟುಂಬಗಳಿಗೆ ಅಕ್ಕಿ ವಿತರಣಾ ಕಾರ್ಯಕ್ರಮ ನಡೆಯಿತು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದೇರಳಕಟ್ಟೆ ಸರ್ಕಾರಿ ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ 3000 ಕುಟುಂಬಗಳಿಗೆ ಅಕ್ಕಿ ವಿತರಣಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ದೇರಳಕಟ್ಟೆ ಬದ್ರಿಯಾ ಜುಮಾ ಮಸೀದಿಯ ಖತೀಬ್ ಅಬ್ದುಲ್ ರಹಮಾನ್ ತಾರಿಮಿ ಭೂಲೋಕದಲ್ಲೇ ಜೀವಿಸುವ ಮನುಷ್ಯರ ಸಹಿತ ಪ್ರತಿ ಜೀವಿಯ ಮೇಲೆ ಕರುಣೆ ತೋರಿ ಎನ್ನುವ ಪ್ರವಾದಿಯವರ ಸಂದೇಶ ಪಾಲನೆ ಮುಸ್ಲಿಮನ ಜವಾಬ್ದಾರಿಯಾಗಿದೆ ಅಂತರು ಇನ್ನು ಕಾರ್ಯಕ್ರಮದಲ್ಲಿ ಬೋಳಾ ನರಿಂಗಾನ ಚರ್ಚ್ನ ಧರ್ಮಗುರು ಫಾದರ್ ಮೈಕಲ್ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕೋಣಾಜೆ ಪೊಲೀಸ್ ಠಾಣಾ ನಿರೀಕ್ಷಕ ಮಲ್ಲಿಕಾರ್ಜುನ ರೆಂಚಾಡಿ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಅನೀಫ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಜಗದೀಶ್ ರೈ ಬೆಳ್ಮಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿಎಂ ಅಬ್ದುಲ್ ಸತ್ತಾರ್ ಎಸ್ಕೆಎಸ್ಎಸ್ಎಫ್ ಉಳ್ಳಾಲ ಕ್ಲಸ್ಟರ್ ಅಧ್ಯಕ್ಷ ಅಬ್ದುಲ್ ರಹಮಾನ್ ಇನ್ನಿತರರು ಉಪಸ್ಥಿತರಿದ್ದರು ಕಷ್ಟಗಳಿಂದ ಜೀವಿಸುತ್ತಿರುವಂತಹ ಈ ಒಂದು ಸಂದರ್ಭಗಳಲ್ಲಿ ಇಂತಹ ಒಂದು ಕೊಡುಗೆ ಇದೊಂದು ಅವರಿಗೆ ಒಂದು ಆಶಾಭಾವನ ನೀಡುವುದಾಗಿದೆ ಎಂದು ಹೇಳಲು ನಾನು ಇಚ್ಛಿಸುತ್ತಿದ್ದೇನೆ ನಮ್ಮ ಭಾರತಾದ್ಯಂತ ಎಲ್ಲ ವರ್ಗದ ಎಲ್ಲ ಜಾತಿ ಎಲ್ಲ ವಿಭಾಗದ ಜನರು ಸಹ ಈ ಒಂದು ಅಲೆಗೆ ತುತ್ತಾಗಿದೆ ಕಷ್ಟಪಡುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಅವರಿಗೊಂದು ಚಿಕ್ಕ ಆಶ್ವಾಸನೆ ನೀಡುವುದು ಇದು ಒಂದು ಬಹಳ ಅರ್ಥ ಗರ್ಭಿತವಾದಂತಹ ಒಂದು ವಿಷಯವಾಗಿದೆ ಎಂದು ಹೇಳಲು ನಾನು ಇಚ್ಛಿಸುತ್ತಿದ್ದೇನೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ ಇರಹಮು ಮಂಕಿಲ್ ಅರ್ಧಿ ಎರಹಮುಕ್ಕೂ ಮಂಕಿ ಸಮ ನೀವು ಲೋಕದಲ್ಲಿ ಜೀವಿಸುವ ಎಲ್ಲರಿಗೂ ಯಾವ ಜಾತಿ ಯಾವ ಧರ್ಮ ಏನೂ ಇಲ್ಲದೆ ಎಲ್ಲರಿಗೂ ಸಹ ನೀವು ಅವರಿಗೆ ಒಂದು ಕರುಣೆ ತೋರಿದ್ದೀರಿ ಆಗ ನಿಮಗೆ ನಮ್ಮ ಸೃಷ್ಟಿಕರ್ತನಾದ ಅಲ್ಲಾಹನು ಅವರ ಮೇಲೆ ದಯ ತೋರುವನು ಕರುಣೆ ತೋರುವನು ಎಂಬ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಒಂದು ಆ ಒಂದು ನುಡಿ ಅದು ನಮಗೆ ಯಾವಾಗಲೂ ಸಹ ಅದೇ ರೀತಿ ಎಲ್ಲ ಧರ್ಮದಲ್ಲಿಯೂ ಸಹ ನಾವೀಗ ಎಂ ಸಿ ಮಾಡೋರು ಕೇಳಿದ್ದೇವೆ ಭಗವದ್ಗೀತೆಯಲ್ಲಿ ಬರೆದಂತಹ ಹೇಳಿದಂತಹ ಆ ಒಂದು ಮಾತು ಕಷ್ಟಪಡುವ ಜನರಿಗಾಗಿ ನೀವು ಜೀವಿಸಿದ್ದೀರಿ ಅದೇ ರೀತಿ ಬೈಬಲ್ನಲ್ಲಿ ಹೇಳಿದಂತಹ ಜನರ ಜೊತೆಗೆ ನೀವು ದಯ ತೋರಿರಿ ಎಂಬ ಒಂದು ಆ ಒಂದು ಉತ್ತಮ ನುಡಿಗಳು ಇಂತಹ ಸಂದರ್ಭಗಳಲ್ಲಿ ನಮಗೆ ಅದು ತುಂಬಾ ತುಂಬಾ ಅವಶ್ಯಕವಾಗಿರುತ್ತದೆ ಸರ್ಕಾರ ಇರಬಹುದು ಯಾರಿಗ ಕೊಡುವುದು 100 ಕೋಟಿ ಹಾಗೆ ನಮ್ಮ ಈ ಒಂದು ಪ್ರದೇಶವು ಸೌಹಾರ್ದತೆಯ ಬೀಡೆಂದು ಎಲ್ಲರೂ ಇವತ್ತು ತೋರಿಸಿಕೊಟ್ಟಿದ್ದಾರೆ ಯಾವುದೇ ಜಾತಿ ಭೇದ ಮತ ಪಕ್ಷ ಭೇದವಿಲ್ಲದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೂ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನನ್ನ ಎಲ್ಲ ಸ್ನೇಹಿತರಿಗೆ ಹಿತೈಷಿಗಳಿಗೆ ಊರಿನ ಹಿರಿಯರಿಗೆ ಕಿರಿಯರಿಗೆ ಗಣ್ಯರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ ಹಾಗೆ ಕೋವಿಡ್ನ ಎಲ್ಲ ರೆಗ್ಯುಲೇಷನ್ಸ್ ಅನ್ನು ಎಲ್ಲರೂ ಪಾಲನೆ ಮಾಡಬೇಕೆಂದು ನಾನು ವಿನಂತಿಸುತ್ತಾ ಇದ್ದೇನೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಸೊ ಲೆಟ್ಸ್ ಆಲ್ ಬಿ ರೆಸ್ಪಾನ್ಸಿಬಲ್ ನಾವೆಲ್ಲರೂ ರೆಸ್ಪಾನ್ಸಿಬಲ್ ಆಗೋಣ
अवेरने जन तलोणू नम आसुपास प्रदेश हसिवी निस्थेल सहकार हृत्पूर्वक धन्यवाद अर्पिसुत्ता।